ರಾಷ್ಟ್ರಪತಿ ಎಲೆಕ್ಷನ್ ಗೆ ರಾಜ್ಯ ಬಿಜೆಪಿ ಇಂದ ಭರ್ಜರಿ ತಯಾರಿ ಶಾಸಕರಿಂದ ರಾಷ್ಟ್ರಪತಿ ಚುನಾವಣೆಯ ಅಣಕು ಮತದಾನ ಮಾಜಿ ಚುನಾವಣಾ ಅಧಿಕಾರಿಯಿಂದ ಮತದಾನದ ತರಬೇತಿ ಜುಲೈ 18 ನಾಳೆ ರಾಷ್ಟ್ರಪತಿ ಚುನಾವಣೆಯ ಮತದಾನ ಇದೆ ಹಾಗಾಗಿ ಇದಕ್ಕೆ ಭರ್ಜರಿ ತಯಾರಿ ನಡೆಸಿರುವಂತ ರಾಜ್ಯ ಬಿಜೆಪಿ ಅಣಕು ಮತದಾನವನ್ನು ನಡೆಸಿದ್ದು ಕಳೆದ ಬಾರಿ 12 ಸಂಸದರ ಮತ ತಿರಸ್ಕೃತಗೊಂಡಂತಹ ಹಿನ್ನೆಲೆ ಟ್ರೇನಿಂಗ್ ನಿನ್ನೆ ರಾತ್ರಿಯೇ ಖಾಸಗಿ ಹೋಟೆಲ್ಗೆ ಶಾಸಕರು ಶಿಫ್ಟ್ ಹೋಟೆಲ್ನಿಂದಲೇ ವಿಧಾನಸೌಧಕ್ಕೆ ಕರೆತರುವಂತಹ ಪ್ಲಾನ್ ಸತೀಶ್ ರೆಡ್ಡಿ ಸುನಿಲ್ ಕುಮಾರ್ ಸೇರಿ ಐವರಿಗೆ ಉಸ್ತುವಾರಿ ಎನ್ಡಿಎ ಅಭ್ಯರ್ಥಿ ದ್ರೌಪದಿ ಮುರ್ಮು ಪರ ಮತದಾನಕ್ಕೆ ಸೂಚನೆ ಜುಲೈ 18ಕ್ಕೆ ಮತದಾನ ಇದೆ ಜುಲೈ 21ಕ್ಕೆ ಮತ ಎಣಿಕೆಯಾಗುತ್ತದೆ ಇದಕ್ಕಾಗಿ ತರಬೇತಿಯನ್ನು ನೀಡಲಾಗುತ್ತಿದ್ದು ಸಿ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ರಿಪೋರ್ಟರ್ ರವಿ ಶಿವರಾಮ್ ಸಂಪರ್ಕದಲ್ಲಿದ್ದಾರೆ ರವಿ ರಾಜ್ಯ ಬಿಜೆಪಿ ಭರ್ಜರಿ ತಯಾರಿ ನಡೆಸಿದೆ ರಾಷ್ಟ್ರಪತಿ ಎಲೆಕ್ಷನ್ ಗೆ ಯಾವ ರೀತಿಯ ಟ್ರೈನಿಂಗ್ ಅಂತ ಪ್ರತಿಮಾ ಬಿಜೆಪಿಯ ಶಾಸಕರು ಪ್ರಮುಖರು ಮೊನ್ನೆ ಚಿಂತನ ಬೈಠಕನಲ್ಲಿ ಭಾಗಿಯಾಗಿದ್ರು ಚಿಂತನ ಬೈಠಕನ ಮುಗಿದ ನಂತರ ನಿನ್ನೆ ರಾತ್ರಿ ನಗರದಲ್ಲಿರುವಂತಹ ಖಾಸಗಿ ಹೋಟೆಲ್ ಗೆ ಬಂದಿದ್ದಾರೆ ಅಲ್ಲಿ ಕೆಲವೊಂದಿಷ್ಟು ಪ್ರಮುಖ ಶಾಸಕರು ಈಗಾಗಲೇ ವಾಸ್ತವ್ಯವನ್ನ ಹೂಡಿದ್ದಾರೆ ಇನ್ನು ಕೆಲವು ಹಿರಿಯ ಸಚಿವರು ಇಂದು ಬೆಳಿಗ್ಗೆ 8 ಗಂಟೆಗೆ ಆ ಹೋಟೆಲ್ಗೆ ತೆರಳುತ್ತಾರೆ ಪ್ರಥಮವಾಗಿ ಇವತ್ತು ಬೆಳಿಗ್ಗೆ 8 ಗಂಟೆಯ ನಂತರದಲ್ಲಿ ಅಂದ್ರೆ 9 ಗಂಟೆ ಹೊತ್ತಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಇರ್ತವೆ ನಂತರದಲ್ಲಿ ಮುಖ್ಯಮಂತ್ರಿಗಳು 12:30 ರಿಂದ 2 ಗಂಟೆಯ ತನಕ ಒಂದು ಶಾಸಕರ ಜೊತೆ ಸಭೆಯನ್ನ ಮಾಡ್ತಾರೆ ಶಾಸಕರ ಜೊತೆ ಸಭೆ ಮುಗಿದ ನಂತರ 2:30 ರಿಂದ ಈ ರೀತಿ ಒಂದು ಮತದಾನಕ್ಕೆ ಟ್ರೈನಿಂಗ್ ಅನ್ನ ಕೊಡುವಂತ ಒಂದು ಕಾರ್ಯಕ್ರಮವನ್ನ ಬಿಜೆಪಿ ಹಾಕಿಕೊಂಡಿದೆ ಇವತ್ತು ರಾತ್ರಿ 8:30ಕ್ಕೆ ಮುಖ್ಯಮಂತ್ರಿಗಳ ಜೊತೆ ಡಿನ್ನರ್ ಪಾರ್ಟಿ ಕೂಡ ಅದೇ ಹೋಟೆಲ್ ಅಲ್ಲಿ ಇದೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ವಿಧಾನಸೌಧಕ್ಕೆ ಬಸ್ ನಲ್ಲಿ ತೆರಳಿ 10 ಗಂಟೆಯಿಂದ 12 ಗಂಟೆ ತನಕ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿ ನಂತರದಲ್ಲಿ ಈ ಒಂದು ಏನೆಲ್ಲ ಕಾರ್ಯಕ್ರಮಗಳಿದಾವೆ ಅದು ಮುಕ್ತಾಯ ಆಗುತ್ತೆ ಅದಕ್ಕೋಸ್ಕರ ಉಸ್ತುವಾರಿಗಳನ್ನು ಕೂಡ ಪ್ರತಿಮಾ ನೇಮಕ ಮಾಡಲಾಗಿದೆ ಸಚಿವರಾಗಿರುವಂತಹ ಸುನಿಲ್ ಕುಮಾರ್ ಸಚೇತಕ ಸತೀಶ್ ರೆಡ್ಡಿ ಶಾಸಕರಾಗಿರುವಂತಹ ಅಭಯ್ ಪಾಟೀಲ್ ಸೇರಿದಂತೆ ಪ್ರಮುಖ ಐವರಿಗೆ ಒಂದು ಜವಾಬ್ದಾರಿಯನ್ನ ಕೊಡಲಾಗಿದೆ ಎಲ್ಲಾ ಶಾಸಕರು ಕಡ್ಡಾಯವಾಗಿ ಹಾಜರಿರಬೇಕು ಮತದಾನವನ್ನ ಅಂದ್ರೆ ಟ್ರೈನಿಂಗ್ ಮತದಾನದಲ್ಲಿ ಭಾಗಿಯಾಗಬೇಕು ಮಾಜಿ ಚುನಾವಣಾ ಅಧಿಕಾರಿಯ ಮೂಲಕ ಈ ಒಂದು ಪ್ರಕ್ರಿಯೆಯನ್ನ ಮಾಡುತ್ತಾ ಇದ್ದಾರೆ ಯಾಕಂದ್ರೆ ಕಳೆದ ಬಾರಿಯ ರಾಷ್ಟ್ರಪತಿ ಚುನಾವಣೆ ಸಂದರ್ಭದಲ್ಲಿ ಪ್ರತಿಮ 12 ಸಂಸದರ ಓಟ್ಗಳು ಲ್ಯಾಪ್ಸ್ ಆಗಿದ್ವು ಎನ್ನುವಂತ ಮಾಹಿತಿ ಇತ್ತು ಹಾಗಾಗಿ ಈ ಬಾರಿ ಒಂದು ಮತವು ಕೂಡ ಆ ರೀತಿ ಹಾಳಾಗಬಾರದು ಎನ್ನುವ ಕಾರಣಕ್ಕೋಸ್ಕರ ಈ ಬಾರಿ ಒಂದು ಟ್ರೈನಿಂಗ್ ಅನ್ನ ಕೂಡ ಬಿಜೆಪಿ ಹಮ್ಮಿಕೊಂಡಿದೆ ಇದು ಕೇವಲ ರಾಜ್ಯ ಬಿಜೆಪಿ ಮಾತ್ರ ಅಲ್ಲ ಸಂಸದರಿಗೂ ಕೂಡ ಈ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ ಎನ್ನುವಂಥದ್ದು ನಮಗಿರುವಂತಹ ಮಾಹಿತಿ ಪ್ರಮುಖವಾಗಿ ಇವತ್ತು ಮುಖ್ಯಮಂತ್ರಿಗಳ ಜೊತೆ ಪ್ರತಿಮಾ ಶಾಸಕರ ಸಭೆ ಇದೆ ಮೊನ್ನೆ ಚಿಂತನ ಬೈಠಕ್ನಲ್ಲಿ ನಡೆದ ಸಭೆಯ ವಿಚಾರಗಳು ಏನಾದ್ರು ಪ್ರಸ್ತಾಪ ಆಗಬಹುದು ಅನ್ನುವಂಥದ್ದು ನಮ್ಮ ರಾಜಕೀಯ ಲೆಕ್ಕಾಚಾರದ ಒಂದು ಮಾತು ಹಾಗಾಗಿ ಇವತ್ತು ಒಂದು ಮತದಾನದ ಅಣಕು ಪ್ರಕ್ರಿಯೆ ಇರಬಹುದು ಜೊತೆಗೆ ನಾಳೆಗೆ ಮತದಾನ ಪ್ರಕ್ರಿಯೆ ಇರಬಹುದು ಇದೆಲ್ಲದಕ್ಕೂ ಕೂಡ ಇವತ್ತೇ ಖಾಸಗಿ ಹೋಟೆಲ್ನಲ್ಲಿ ವಾಸ್ತವ್ಯವನ್ನ ಹೂಡಿದ್ದಾರೆ ಶಾಸಕರೆಲ್ಲರೂ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್